ನಮಸ್ಕಾರ. ಈ ರಪಗ ಪಂಡ ಇವ್ರ ಪುಟ್ಟದಿನ 1324 ಇಸ್ವಿ ಆ ಕಾಲೋಡೆ ಪತ್ನಿ ಊಟ ಕಲ್ತಿದ್ದಾರೆ ಅಂದೆ. ಎಸ್ ಎಸ್ ಎಲ್ ಜಿ ಮಲ್ದಾರೆ ಅಂದ ಅಂದೆವು. ಎಸ್ ಎಲ್ ಸಿ ಅಂದರೆ ಓಲ್ ಮಲ್ದಿನಿ ಓಲ್ ಕಲ್ದಿನಿ ಬರ ಅಪ್ಪಗ ಸೇಂಟ್ ಆನ್ಸ್ ಐಟ್ ಬೊಕ್ಕ ಎಸ್ ಎಲ್ ಸಿ ಐಟ್ ಬೊಕ್ಕ ಮದ್ಮೆ ಆದ ಅಡು ಬೊಕ್ಕ ಪಟ್ನ ಅಂದೆ ಅವು ಸೇಂಟ್ ಆಗ್ನಿಸ್ ತಿಂದ ಅವ್ ಜಾಯ್ನ್ ಆಯ್ತು. ಅವ್ ಜಾಯ್ನ್ ಆಯ್ತು. ಅಪ್ಪಗ ಏತ ಮುಲ್ಪ ಅದು ಶಾಲೆಯಲ್ಲಿ ಇತ್ತು ಇಡೀ ಕುಡ್ಲಾಡ ಶಾಲೆಯಲ್ಲಿ ಮಸ್ತ್ ಇತ್ತೀನಿ ಅಪ್ಪಗ ದಯಮಾಡ ಕಲ್ತೋದಿನ ಅಪ್ಪ ಅಂತ ಕಮ್ಮಿ ಆ ಕಾಲೋಡು ಇತ್ತೇರಪ್ಪ ಇತ್ತೇರೆ ಕಲ್ತಂತಾರೆ ಅಪ್ಪಗ ಬಂದ್ರೆ ಸ್ವಲ್ಪತ್ತೈದು ವರ್ಷದ ಕೊಂಜ ಕೊಂಜ ಮುಲ್ಪ ಉಲ್ಲೇರ ಪಂಪಿನ ಮಾಹಿತಿ ತಿಕ್ಕಿನ ಕೊಡ್ತೀರಿ ಹೆಂಗ್ ಅಂದಾಜು ಮಲ್ತ ಸ್ವಲ್ಪತ್ತೈದು ವರ್ಷದ ಕೊಂಜ ಏನ್ ಚೊಪ್ಪೇರಿ ಆ ಬಜೆಟ್ ಅದನ್ನ ಆ ಸೋಪಡ ಕುಲೊಂದು ಪೇರು ಲಕ್ಕರೆತ್ತಿರಂದರೆ ಅತ್ತಂದಾಂಡ ಮೇಕೈ ಪರ ನಿರಿ ಕಟ್ಟದ ಪೋದಕ್ಕು ಸೀಕ ಸಂಕಟೋಡು ನರಳೊಂದು ಪೇರ ನೆನ್ಯ ಅಣ್ಣ ಮೂಲು ತುನಗ ಖಂಡಿತವಾದ ಅಂಚ ಒಂಜೇ ಒಂಜಿ ಲಕ್ಷ 40,000 ಕ್ರಿಸ್ತಿನ್ ಡಿಸೋದ ಅರೆಗೆ ಸ್ವಲ್ಪತ್ತೈದು ವರ್ಷ ಆನಂದ ಪಂಡ್ರ ನಂಬರ್ಲ ಸಾಧ್ಯ ಲಕ್ಷಣ ಅನ್ನ ಮೋನ ಇಡ್ತೋಜನಲ್ಲು ಕೂಡ ನೀವು ಮಾಹಿತಿ ತಿಕ್ಕಂಡು ಅರೆಗೆ ಓವೇ ಸೀಕ ಸಂಕಟ ಹೆಜ್ಜಿಗೆ ಇನಿಕ್ಲ ಬಿ ಪಿ ಜಿ ನೀವು 34 ಕಲಿಗೆ ಬಿ ಪಿ ಶುಗರ್ ಉಂಟು ಅಣ್ಣ ಮೆರೆಗೆ ಇನಿಕ್ಲ ಬಿ ಪಿ ಜಿ ಅತ್ತಂದಾಂಡ ಶುಗರ್ ತೀಪೆ ಪಟ್ಟಿದ ಚಿತ್ತಿನ ಓವೇ ಸಮಸ್ಯೆ ಇಜ್ಜಿ ಅಂಜಂಡಾರ್ನ ಈ ಆರೋಗ್ಯದ ಗುಟ್ಟುದಾದ ಅರಡನೆ ಕೇಳಿದ ಪಲ್ಲೆ ಸ್ವಲ್ಪತ್ತೈದು ವರ್ಷ ಆಂಡು ಬಿ ಪಿ ಇಜ್ಜಿಗೆ ಶುಗರ್ ಇಜ್ಜಿಗೆ ಬೇತ ದಾಲ ಸೀಕಿ ಎಂಚ ಆಂಡು ದಯಪಂಡು ಸುಮಾರು ಜನಕ್ಕೆ ಆಶ್ಚರ್ಯ ಒಂದು ನಾವು ಎಂಚ ಅಂದು ಇಂಚೆ ಬಂಡೆ ನಾರ್ಮಲ್ ಉಪ್ಪು ಎನ್ನಗೆ ಎನ್ನ ನಾರ್ಮಲ್ ಬಂಡೆ ಇರ್ನ ದಿನಚರಿ ಎಂಚ ಡೈಲಿ ರೊಟೀನ್ ಎಂಚ ಹೋಗೋಣ ಕಾಂಡೆಲ್ಲ ಏತು ಕೊಡ್ತು ಲಕ್ಕುವಾರ ಎಂಚಿನ ಬರ ತಿನ್ಪಾರ ಬಹುಶಃ ಐಟೆಲ್ಲ ಒಪ್ಪಣಂತೆ ಆರೋಗ್ಯ ದುಂಬು ಮಸ್ತ್ ಕೆಲಸ ಮಾಡ್ತಾರೆ ಇರ ದುಂಬಲ ಇಜ್ಜಿ ಈತೆ ಮರ್ಪುನ ಇಜ್ಜಿ ಕೆಲಸ ಕೆಲಸ ಕಮ್ಮಿ ಏತು ಗಂಟೆ ಎಲ್ಲ ಬಂತಾರೆ ದುಂಬು ಇರ ಎಲ್ಲಿ ಅಪ್ಪನ ಬರ್ತು ಎಲ್ಲ ಜವನಾದಿ ಗೇಡು ಅಪ್ಪ ಏತು ಗಂಟೆ ಎಲ್ಲ ಬಂತಾರೆ ಎಂಚಿನ ತಿನ್ನೊಂದಿರ್ತಾರೆ ದಿನ ಎಲ್ಲ ಎಂಚಿನ ಉಣ್ಪ ಎಂಚಿ ಅವೇ ಉಣ್ತೀನಿ ದಿನ ಏತು ಬರ್ತು ಅಂತಾರೆ ರಡ್ಡು ಬರ್ತೇವೆ ಒಂದೊಂದು ಏತು ಬರ್ತು ಲಕ್ಕುಣ್ಯ ಅತ್ತ ಏತು ಬರ್ತು ಲಕ್ಕು ಅಂತಾರ ಪಕ್ಕ ಚಾಪರ ಅಂತಾರ ಅಂದೆ ಅಪಗಲ್ಲ ಚಾ ಇತ್ತನ ಅಪಗಲ್ಲ ಚಾಪರ ಅಂತಾರ ಗಂಜಿ ಬರ ಅಂಜದಲ್ಲ ಅತ್ತ ಚಾಪರ ಅಂತಾರ ಚಾಪರ ಅಂದಿತ್ತು ಒನಸ್ ಮಧ್ಯಾಹ್ನ ನಗು ಪಕ್ಕ ರಾತ್ರಿ ಬಯ್ಯಾಗ ಒಂದಂತಾರ ಕೂಡ ಬಯ್ಯ ಬಯ್ಯಗೇನು ಒನಸ ಚಾನ ಎಂಜನ ಬಯ್ಯ ಮನಸ್ಲ ಮುಂದೆ ಚಾಲ ನನ್ನ ಅಮ್ಮ ಜನ ಹಾರ್ಡ್ ವರ್ಕಿಂಗ್ ಕಷ್ಟಜೀವಿ ಆಲಸ್ಯ ಬಂಡಾರನ ಜೀವನಡೆ ಇಜ್ಜಿ ಬಕ್ಕ ಆರ್ ನಡತೆಗೆ ಇಂಪಾರ್ಟೆನ್ಸ್ ಕೊರ್ಪಿನಾರ್ ಶ್ರೀಮಂತ ಬಡತನ ಇಂಪಾರ್ಟೆಂಟ್ ಅತ್ತು ಲೋಕೋಡು ನಡತೆ ಮಸ್ತ್ ಅಗತ್ಯ ಅರ ಜೀವನಡು ಬಕ್ಕ ಇಂಕುಲು ಎಲ್ಲಿಯಪ್ಪನಗಲ ದೇವಸ್ಥಾನಕ್ಕೆ ಒಯ್ಕಲು ಪೋಂಡ ಇಂಕುಲು ಅಡ್ಡ ಕಟ್ಟೆ ದಯ ಬಂಡ ಆರು ಪಂಪಿನಿ ದೇವೇರು ಒಂಜೆ ಬೇತೆ ಬೇತೆ ಪುದರ್ ಮಾತ್ರ ದೇವೇರಿಗೆ ಬೇತೆ ಬೇತೆ ಅಂಚನೆಟ್ಟು ಇಕ್ಕರು ಪೋಲಿ ದೇವಸ್ಥಾನಗಳ ದಡ ತೊಂದರೆ ಅಡ್ಡ ಕಟ್ಟು ಜೀವನ ಇರ್ತಾರೆ ಅಂಚ ಆ ಭಾವ ಬೊಕ್ಕ ಸೇವಾ ಸೇವಾ ಮನೋಭಾವ ಆಕಲ್ನ ಏರಿಯಾಡು ಬೊಕ್ಕ ಪಟ್ಟಣಡು ಮಸ್ತ್ ಜನಕ್ಕೆಲ್ಲಿಗಾರನ್ನ ಸೇವೆ ದಿಕ್ಕದಿಂಡು ಆರ್ಥಿಕ ಸಹಾಯ ಆರ್ಥಿಕ ಸಹಾಯ ಕೊಡ್ತಾರೆ ಸಾಧ್ಯ ತಿನ್ನಕಲು ವಾಪಸ್ ಕೊಡ್ತಾರೆ ಸಾಧ್ಯ ತಿನ್ನ ಜನಗಳು ವಾಪಸ್ ಕೊರ್ತಿದ್ದಾರೆ ಅಕ್ಕಲ ಅಂಚ ಇರ್ತಾರೆ ಬೊಕ್ಕಾರು ಹಾಂ ಮದುವೆಗಾರು ಅಲ್ಪದ ಏರಿಯಾ ದಕ್ಕಲಿಗೆ ಬಂಗಾರ ಕೊರತಿರು ಇತ್ತ ದಕ್ಕಲು ಕೊರುವ್ಯಾರ ಸೀರೆ ಸಮೇತ ಕೊರೀತಾರೆ ಎಡ್ಡ ಸೀರೆ ಅಂತ ತುತ್ತದ್ದು ಮದ್ಮೇಲೆ ಹೋಗಿತ್ತಾರೆ ಮದ್ಮೇಲೆ ಇಂಕಲ್ ಇಲ್ಲಡ್ಡ ಕೆಲವು ಮದ್ಮೆ ಆತನು ಯಾಕೆ ಇಂಕಲ್ ಮಸ್ತ್ ಮಲ್ಲ ಇಲ್ಲ ಮಸ್ತ್ ಜಾಗ ಇಲ್ಲಿ ಬೊಕ್ಕ ಪಟ್ಟಿತ್ತು ಆ ಏರಿಯಾಡು ವಿದ್ಯಾವಂತ ಇಲ್ಲಿ ಇಂಕಲ್ ಇತ್ತು ಮಸ್ತ್ ವಿದ್ಯೆ ಇತ್ತಿನ ಇಲ್ಲ ಅಪ್ಪಗನೇ ಡಾಕ್ಟರ್ಸ್ ಬೊಕ್ಕ ರಿಜಿಸ್ಟಾರ್
ಅಂಚೆ ಪೂರ ಇತ್ತಿರಂಗಿಲ್ಲ ಇಲ್ಲಾಡು ಅಂಚೆ ನೆಟ್ಟು ವಿದ್ಯೆ ವಿದ್ಯೆಗೆ ಮಸ್ತ್ ಪ್ರಾಬಲ್ಯ ಅಲ್ಪ ದುಂಬು ದಾಕುಲು ದುಂಬು ದುಂಬು ದಾಕುಲು ಕಾಣೆ ಬೇಗ ಲಾಕು ಅಂತೇರು ರಾತ್ರಿ ಬೇಗ ಜೆತ್ತು ಅಂತೇರು ಈ ರಂಚ ಮಲ್ದಾರ ಎಜ್ಜಿ ಏನ್ ಚಬಕ ಏನ್ ಒಂದೇ ಲೆಕ್ಕ ಒಂದೇ ಲೆಕ್ಕ ಸರಿ ಬಕ್ಕ ದುಂಬು ದಾಕುಲು ಭಾರಿ ಕೆಲಸ ಮಲ್ತ ಅಂತೇರಿಗೆ ಅವು ಹೆಚ್ಚಿನ ಕುಲ ಅವೇನೆ ಬಂದಿರು ಆ ಕೆಲಸ ಹೊರದಾತ್ರ ಹಿಂಗ ಆರೋಗ್ಯ ನೋಡ್ತಂದ ಈರ್ ಬಂಡರ ಕೆಲಸ ಹೆಚ್ಚೆ ಇತ್ತು ಜಿಂದು ಅಂದೆ ಹಿಂದಿ ಹಿಂದೆ ಇಲ್ಲರು ಓಡೆಲ್ಲ ಪೋಂಡಿತ್ತು ಜಿಯನ್ನು ಸರಿ ಬಂದಲ್ಲ ಕುಡಂಜಿ ಈ ಒಂಜಿ ಕುಟುಂಬದ ಬಗ್ಗೆ ಇಟ್ಕೊಂಡೋಡ ಏನೋ ಒಂಜಿ ಸಂಗತಿ ದಾದ ಬಂಡ ಮೇರ್ನ ಕುಟುಂಬಗಳು 13 ಜನ ವೈದ್ಯರ್ನಕು ಡಾಕ್ಟರ್ಸ್ ನಕುಲು ಅಲ್ಲರು ಬಹುಶಃ ಒಂಜಿ ವಿಶೇಷವಾದ ಒಂಜಿ ಕುಟುಂಬ ಅಂತ ಕಂಡಲ್ಲ ತಪ್ಪ ಒಂದು ಆತ ಮಾತ್ರ ಆತು ಸಾರತ್ತ ವರ್ಮನತ್ತ 24 ಇಸ್ವೇಡು ಹುಟ್ಟಿದ ಕ್ರಿಸ್ತಿನ್ ಡಿಸೋಜ ಅರೆಗ್ಲಾ ಡಾಕ್ಟರ್ ಅವಳು ಕಂಪಿನ ಆಸೆ ಆತನಿಗೆ ಶಾಲೆ ಹೋಗಿನ ಚಿತ್ರ ಕೊಡ್ತರು ಆ ಕಾಲೋಡೆ SSLC ಪಾಸ್ ಮಾಡದೇ ಇರೋ ಬಣ್ಣಗ ನಮ್ಮ ಅರ್ಥ ಮಾಡ್ತಾರೋಡ ಅನ್ನ ಜ್ಞಾನ ಇರತ್ತು ಆನಿತ SSLC ಬಣ್ಣ ಇನ್ನಿತ ಹೂವೆ ಮೆಡಿಕಲ್ ಗದಲ್ಲ ಕಮ್ಮಿ ಆತು MBBS ಕಮ್ಮಿ ಆತು ಕೊಂಡಲ್ಲ ತಪ್ಪ ಅಂದು ಇನ್ನಿಕ್ಲ ಬಾರಿ ಶೋಕುಡು ಇಂಗ್ಲೀಷ್ ಬಾತಿರೋರು ತುಳು ಬಾತಿರೋರು ಕನ್ನಡ ಬಾತಿರೋರು ಕೊಂಕಣಿ ಸುಮಾರು ಭಾಷೆಲೇನ ಪಾತ್ರ ಚಿತ್ತಿನ ಕ್ರಿಸ್ತಿನ್ ಜಿಸೋಜ ಅನ್ನ ಜಾಸ್ತಿ ವಿಚಾರ ನಿಕೇಂಗ ಅಪಗ ಪತ್ನಿ ಮುಟ್ಟ ಹೋತಾರೆ ಅದೇ ಪತ್ನಿ ಮುಟ್ಟ ಪಾಪ ಹೋತಾರೆ SSLC ಅಪಗದ ಓ ಲ್ಯಾಗ್ನೆಸ್ ಹೇಳ್ಬಿಡ್ತೀನಿ ಆನ್ಸರ್ ಓ ಓ ಓ ವಾಶಾಲೆ ಹೋಗ್ತೀನಿ ಸೈಂಟ್ ಆನ್ಸ್ ಸೈಂಟ್ ಆನ್ಸ್ ಬೊಕ್ಕ ಬರ ಮನಸ್ಸಿತ್ತೀನಿ ರೇಖೆ ಕೂಡ ಬೊಕ್ಕ ಸೈಂಟ್ ಆಗ್ನೆಸ್ ಕೂಡ ಕಾಲಿಂದ ಡಿಗ್ರಿ ಬರ ಮಲ್ಪರದಲ್ಲ ಮನಸ್ಸಾಯ್ಜೆ ಬೊಕ್ಕ ಮೆಡಿಕಲ್ ಮಲ್ಪಡೊಂದು ಆಸೆ ಆತನ ಗೆರೆಗ್ಲ ಡಾಕ್ಟರ್ ಅವಡು ನಂದೆವು ಅವಳು ಬಂದು ಮನಸ್ಸು ಇತ್ತು ಹಾ ಆ ಡಾಕ್ಟು ಯಾನು ನಾನ್ಸಿ ಫರ್ನಾಂಡಿಸ್ ಅಮ್ಮ ಮುಜನೆ ನಾಲ್ ಜೋಕ್ನೆಟ್ ಮುಜನೆ ಪೊಣ್ಣು ಯಾನು ಅಮ್ಮನ ವಿಷಯ ಪನ್ನುಳ್ಳ ಅಂದ ಅಲ್ಲಿ ಭಾರಿ ಒಂಜಿ ಭಾರಿ ಕಟ್ಟಿನ ಕಷ್ಟ ಜೀವಿ ಅಲ್ಲಿ ಕಾಂಡೆ ರಕ್ಕದ್ದು ಭಯ ರಾತ್ರಿ ಮುಟ್ಟಲ್ಲ ಅದನ್ನ ಕಂಪ್ಲೀಟ್ ಬೆಲೊಂದೇ ಇದೊಂದಿತ್ತೇರು ಇಲ್ಲದೆ ಇಡೀ ಬೇಲೆ ಮಲ್ತೊಂದಿತ್ತೇರು ಬೊಕ್ಕ ಜೋಕ್ಲೇಗ್ಲ ಟ್ಯೂಷನ್ ಕೊರೊಂದಿತ್ತೇರು ಪಂಡ ಕಷ್ಟ ಇಂದು ಕಷ್ಟ ಇತ್ತಂಡು ಹಂಡೆಲ್ಲ ಆರು ಒಂಥರ ಸಮಾಧಾನ ಕಂಪ್ಲೀಟ್ ಬೇಲೆ ಮಲ್ತೊಂದಿತ್ತೇರು ಆರನ ವಿಷಯ ಪನ್ನೊಂಡ ವರ್ಮ ವರ್ಷದ ಇದು ಮದುವೆದ ಜೀವನಡು ಆತೆ ವರ್ಮ ವರ್ಷದ ಇಮ್ಮಿಜಿಯೇಟ್ ಆರನ ಕಂಡನೇ ತೀರ್ಬೋದಿತ್ತೇರು ಆರನ ಅಪ್ಪ ಅಮ್ಮ ಪನಿಯರಿಗೆ ಮಗನೇ ಇಂಕ್ಲ ಇಲ್ಲಡ್ ಬಲ್ಲ ಮಗ ಪನ್ನೊಂದಿತ್ತೇರು ಜೋಕ್ಲೇನ್ ಪತ್ತೊಂದಿಲ್ಲ ಬಗ್ಗೆ ಎನ್ನ ಇಂಕ್ಲ ಇಲ್ಲಡ್ ಪಿರಬಲ್ಲ ಒಂದು ಆರು ಪನಿಯರು ಹೆಜ್ಜಿ ಮದುವೆ ಆತಿ ಕೊಡ್ತೀನ ಏನು ಪಿರ ಬರ್ಬೋಜಿ ಅಂಚ ಆರು ಇಲ್ಲ ಎನ್ನ ಮೆಗೆಲ್ಲ ಮದುವೆ ಆವು ಬಕ್ಕ ಆಕಲ ಬಡೋದಿ ಬಂದಾಗ ಇಂಕ್ಲಿಗೆ ಮಸ್ತ್ ಆಕಲೆ ಬೇಜಾರು ಹಾಕ್ಕೊಂಡು ಸರಿಯಾ ಪೂಜೆ ಬಕ್ಕ ಇಂಕ್ಲ ಆಯ್ಕೆ ಯಾನು ಎನ್ನ ಜೋಕ್ಲೆ ಪತ್ತೊಂದು ಈ ಬೊಕ್ಕ ಪಟ್ಟನೋಡೆ ಎನ್ನ ಗಂಡನ ಇಲ್ಲದೆ ಏನು ಬದುಕು ಬಂದು ನಿಶ್ಚಯ ಮಲ್ತದ್ದು ಆರನ್ನ ಭಾರಿ 28 ವರ್ಷದ ಆ ವಿಧವೆ ಆ ಜೋಕ್ಲೆ 4 ಜೋಕ್ಲೆ ಪತ್ತೊಂದು ಆತ ಸೋಕುಡ್ ಮಾತು ಇಂಕ್ಲೇನ್ ಮಲ್ಲ ಮಲ್ತದ್ದೇರು ಅವ್ರ ವಿದ್ಯೆಗೆ ಭಯಂಕರ ಇಂಪಾರ್ಟೆನ್ಸ್ ಕೊಡ್ತೀರಿ ಬಕ್ಕ ಲೆಕ್ಕೊಡ್ ಭಾರಿ ಹುಷಾರಿತ್ತೀರು ಇಂಕ್ಲಿಗೆ ಇಂಕ್ಲಿಗೆ ಈತು ಈ ಪೊಸಿಷನ್ ಬರೋಡ ಅಂಡ ಅದನ್ನ ಮುಖ್ಯ ಕಾರಣ ಅರ್ನ ಇಂಕ್ಲ ಸಪೋರ್ಟ್ ಒಂಚಿಕ್ಲ ಬೋಟ್ ಬೊಚ್ಚಿ ಬರೋದು ಇತ್ತೀಜೇರು ಮಲ್ಪ ಕಲ್ಪ ಮಗ ಕಲ್ಪ ಮಗ ಮಲ್ಲ ಪೊಸಿಷನ್ ಬರಲೇ ನಿಕ್ಕಲು ಬಂದು ಅರ್ನ ಪ್ರಾರ್ಥನೆ ಅರ್ನ ಅರ್ನ ಕಷ್ಟ ದುಡಿಮೆ ಹಿಡಿದು ಇಂಕ್ಲ 4 ಜನಕ್ಕೆ ಒಂದು ಒಳ್ಳೆ ಪೊಸಿಷನ್ ಬೈತ ರೆಡ್ ಡಾಕ್ಟ್ರ ಯಾ ಲೆಕ್ಚರರ್ ಆದಿತ್ತೆ ಏನ ಪಲಿ ಟೀಚರ್ ಆದಿರು ಅಂಚ ಒಂದು ಅರ್ನ ಶ್ರಮ ಬಕ್ಕ ಪ್ರಾರ್ಥನೆ ಈ ಮಟ್ಟ ಇಂಕ್ಲಿ ಬರೆಯರೆ ಸಾಧ್ಯ ಅಂಡು ಸೊ ಇತ್ತಿನ ಜೋಕುಲು ಅಂಚ ಇತ್ತಿನ ಇತ್ತಿನ ಜೋಕುಲು ಅಂಚ ಮಲ್ತೀವಿ ಒಂಚೂರು ಕಷ್ಟ ಬರ್ತಂಡ ಇಲ್ಲಡ ಪಾರ್ಬೇಕು ಅಂಚಿನ ಆ ಬುದ್ಧಿ ಅರಗಿತ್ತಿಜ್ಜಿ ಆರ್ ಪನ್ಪೇರು ಅಂಚ ತಪ್ಪು ಏತು ದೇವ್ರ ಕೊರ್ತಿನ ಕಷ್ಟ ಅಂಡ ಎಡ್ಡೆ ಇಂಕ್ಲು ಎಡ್ಡೆ ಮಲ್ತದೆ ಅಂತ ಸಹಿಸ ಮಲ್ಪಡು ದೇವರಪ್ಪಗೆ ಇಂಕ್ಲಿಗೆ ಕೈ ದತ್ ಕೈ ದೀಪ ಕೊರ್ಪೇರು ಎಡ್ಡ ಮಲ್ತದ ಸುಧಾರಿಸದ್ ಪೋಪೇರು ಏರು ಉಳ್ಳೇರು ಯಾನೋರ್ತೆ ಉಳ್ಳೇತ ಇರ್ನ ಇಲ್ಲದ ಅನ್ಪೇರ ಮದ್ವೆ ಮಲ್ತೇರಿಗೆ ಮದ್ವೆ ಏನು ಹಿಡ್ದ ಹತ್ರ ಪಕ್ಕ ಮೆಡಿಕಲ್ ಮಲ್ಪಾರ ಆಯ್ತು ಅಂದೆವು ಆಸೆ ಇತ್ತು ಅಂಡಲ ಆಸೆ ಇತ್ತು ಆಯ್ತು ಆ ಆಸೆ ನೀರ್ನ ಜೋಕುಲು ಪೂರ್ಣ ಮಲ್ತೇರೆ ಜೋಕುಲು ಬಕ್ಕ ಪುಲ್ಯಲ್ಪುರ ಡಾಕ್ಟರ್ ಆಯ್ರು ನೆತ್ತ ಬಗ್ಗೆ ಇಡ್ದಾದ ಬರ್ತಾರೆ
ಇರಕ್ಕೆ ಡಾಕ್ಟರ್ ಆರೆ ಆಯ್ಚಿ ಮನಸ್ಸಿತ್ತೆ ಇರ್ನ ಜೋಕ್ಲೈನ್ ಡಾಕ್ಟರ್ ಮಲ್ತಾರೆ ಎಂದೇವು ಇರಕ್ಕೆ ಡಾಕ್ಟರ್ ಆರೆ ಮನಸ್ಸಿತ್ತೆ ಆಯ್ಚಿ ಇರ್ನ ಜೋಕ್ಲೈನ್ ಡಾಕ್ಟರ್ ಮಲ್ತಾರೆ ಪುಲ್ಲೆಲ್ಲ ಡಾಕ್ಟರ್ ಮಲ್ತಾರೆ ಎಂದೇವು ಏತು ಜನ ಒಲ್ಲೆ ಡಾಕ್ಟರ್ ನ ಕೊಟ್ಟು 13 ಜನ ಡಾಕ್ಟರ್ ಇರು ಲೆಕ್ಕೋಡು ಬಾರಿ ಹುಷಾರಿಗೆ ಮ್ಯಾಥ್ಸ್ ಇತ್ತಲ್ಲ ಮಲ್ಕೋವರೆಗೆ ಬರೋ ವರ್ಕೌಟ್ ಅಂದೆ ವಿಶೇಷ ಸ್ವಲ್ಪ ತೈಮೇ ವರ್ಷಡುಲ್ಲೇರು ಮುಂದೆ ಇನಿ ಮಲ್ದಿನ ಲೆಕ್ಕಗೆ ಅಂಜನ ಲೆಕ್ಕದ ಬಗ್ಗೆ ಟರಿಗೆ ಏತ ಆಸೆ ಕೊಡು ಏತ ಆಸಕ್ತಿ ಕೊಡು ನಮ್ಮ ಅಂದಾಜ್ ಮಾಡ್ಕೊಡು ಮುಲ್ಪ ತೂವರೆ ಸಾಧ್ಯ ಉಂಡು ಮುಂದು ಕ್ರಿಸ್ಟಿನ್ ಡಿಸೋಜ ಮೇರ್ ಇನಿ ಮಲ್ದಿನ ಲೆಕ್ಕ ದಾಯಿಗಿರಿ ಲೆಕ್ಕ ಮಾಡಿ ಇಷ್ಟನೆ ಒಂದು ಹೀರೆ ಮಲ್ದಿನ ಪುರ ಅಂದು ಮ್ಯಾಥ್ಸ್ ಮಾಡಿ ಇಷ್ಟನೆ ರೀ ಮ್ಯಾಥ್ಸ್ ಇಷ್ಟನೆ ಅಂದು ಶಾಲೆಗೆ ಹೋಗ ಮ್ಯಾಥ್ಸ್ ಇತ್ತು ಮಕ್ಳು ಕೊಂಡ ಮಲ್ತದ್ದು ಬಿಡ್ತಾನೆ ಇನ್ನು ಮಾತ ಮಕ್ಳಿಗೆ ಕೊಡ್ನಿ ಅಂಕ ಯಾಣ್ ವರ್ಕೌಟ್ ಮಲ್ತದ ಮಾಮಿನ ವಿಶೇಷ ಒಂಜಿ ಗುಣಪಂಡ ಆರು 28 ವರ್ಷದ ವಿಧವೆ ನಾಂಡಲ ಸಿಂಗ್ ಆರೇ ಅಪ್ಪೆ ಅಮ್ಮೆ ಪಂಡ್ದು ನಾಲ್ಕು ಜೋಕ್ಲೇನು ಸಾಂಕದು ಈತು ಒಂಜಿ ಹೈಟ್ ಕಣತಿನ ಒಂಜಿ ಸಾಹಸನೆ ಬೊಕ ಅವಕ್ಲೆ ಒಂಜಿ ಆರು ಸಮಾಜ ಸೇವೆ ಮಲ್ತದ್ದು ಪೂರ ಹೆಲ್ಪ್ ಮಲ್ತೇವೆ ಅದಕ್ಕೆ ಒಂಜಿ ಹಿಂದಿತ್ತು ಟ್ಯಾಲೆಂಟ್ ಇತ್ತು ರೀ ಏರೆಗ ಯಾನು ಸಹಾಯ ಮಲ್ತಂಡ ಆರು ಅವು ಹೆಚ್ಚ ಉಪಯೋಗ ಪಂಡ್ದು ಅಂಚನ ಉಪಯೋಗ ಮಲ್ತಾನೆ ಅವರು ಮಸ್ತ್ ಜನ ಸಹಾಯ ಮಲ್ತಾರೆ ಅಂಚಿನ ಜನ ಬಂದ ಮಸ್ತ್ ಜನ ಇರೋ ಪೂಜೆ ಪುದರ್ಪಣ ಪೂಜೆ ಅಂತ ಅಂಚ ಆರೆಗೆ ಒಂಜಿ ಅವು ಅನ್ಕ್ಯಾನ್ ಹಿಂಗೆ ಒಂಜಿ ಹಿಂದಿತ್ತು ಏರಿಯಾಗೆ ಅವನು ಸಹಾಯ ಮಲ್ತಂಡ ಅವು ಅಕ್ಕಳಿಗೆ ಹೆಚ್ಚು ಉಪಯೋಗ ಬೂರುಣ್ ಬಂಡು ಸಹಾಯ ಮಲ್ತೊಂದಿಚೇರ್ ಬಂಡು ಆರಿಗೆ ಒಂಜಿ ಅವು ಹೆಂಚಿನ ಅವು 6th ಸೆನ್ಸ ಗೊತ್ತು ಬಂಡು ಹೆಂಗ್ಲಿ ಗೊತ್ತಿಜ್ಜಿ ಅವು ಆರು ಮಲ್ತಿನ ಅದು ಗೊತ್ತಿದ್ದು ಮಕ್ಕ ಅವ್ಳು ಸಕ್ಸಸ್ ಆಂಡು ಅವ್ರ ರಿಸಲ್ಟ್ ತೋಚಾಂಡು ಆರೆಗೆ ಇಂಡು ಬಂಡು ತುಂಬ ಹೆಂಗ್ಲಿ ಗೊತ್ತಿತ್ತಿಜ್ಜಿ ಅವು ಅಂಚ ಒಕ್ಕ ಆಯ್ ಬಕ್ಕನೇ ಗೊತ್ತಾಣ್ಣು ಒಕ್ಕ ಆರು ಒಂಜಿ ಪಾಂಡಿನ ಪಾತೇರ ಈಗ ಭಾರಿ ಒಂಜಿ ಇಲ್ಲ ಕಾಣು ನುಪ್ಪು ಕರಡಿ ಇತ್ತಾಗ ಎರೆಗ್ಲ ಬಡವ ಪುಚ್ಚಿ ಅವು ಹೆಂಚಿನ ಮಣ್ಣಿನ ಆಲೋಚನೆ ಬೊಕ್ಕ ಮಕ್ಕ ಹೆಂಗೆ ತೆರೆಯಂಡು ಅವು ಎರು ಎಂಕ್ಲಿಗೆ ಜನ ಇತ್ತಿನಾಗ ಎಂಕ್ಲಿಗೆ ಬೋಡ ಏನು ಜನ ಇತ್ತಿನಾಗಲ ಎಂಕ್ಲಿಗೆ ಅಕ್ಕಲಿನ ವ್ಯಾಲ್ಯೂ ಅರಿಯಂದೆ ಎಂಕ್ಲು ಮನಿಪನ್ನು ಅಕ್ಕಲು ಇಜ್ಜಂದಿ ಲೆಕ್ಕ ಬೊಕ್ಕ ಎಂಕ್ಲಿಗೆ ಬಡವ ಸುರ ಹಾಕೊಂಡು ಅಕ್ಕಲಿನ ಅಗತ್ಯ ಗುರುಕೊಂಡು ಗೊತ್ತು ಮಂಡು ಅವಂಜಿ ಪಾತ್ರೆ ಹೆಂಗ್ ಭಾರಿ ಒಂಜಿ ಮಗ್ಗಿಡು ಬಾರಿ ಹುಷಾರಿಗೆ ಅಂದೆ ಮಗ್ಗಿ ಬಂದವರಿಗೆ ಭಾರಿ ಶೋ ಕೊಡು 2 1 2 2 2 4 2 3 6 3 4 8 2 5 10 2 6 12 ದುಂಬು ಏತು ಬ್ರಹ್ಮಾನ ಅಂತಾರೆ ಬಡೆ ಮಟ್ಟ ಟೇಬಲ್ ಬಂದ ಅಂತಾರೆ 2 3 4 5 6 10 up to 12 no 16
ನಾನು ಡಾಕ್ಟರ್ ಮಿಷೆಲ್ ಫೆರ್ನಾಂಡಿಸ್, ಫಾದಮುಲ್ಲಸ್ ಮೆಡಿಕಲ್ ಕಾಲೇಜಲ್ಲಿ ಡರ್ಮಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸೊ ನನ್ನ ಅಜ್ಜಿ ಬಗ್ಗೆ ಹೇಳೋದಾದರೆ, ಅವರು ತುಂಬ ಶ್ರಮಜೀವಿ. ಮೊದಲು ಅವರಿಗೆ ಮದುವೆಗಿಂತ ಮುಂಚೆ ತುಂಬ ಒಳ್ಳೆ ಕುಟುಂಬ, ಒಳ್ಳೆ ಶ್ರೀಮಂತ ಕುಟುಂಬದಲ್ಲಿದ್ದರು. ಆಗ ಅವರಿಗೆ ತುಂಬ ತೋಟ ಇತ್ತು, ಮತ್ತು ಸಾಗುವಾಣಿ ಗದ್ದೆ ಹಾಗೆಲ್ಲ ಇರುವಾಗ ತುಂಬ ಜನರು ಕೆಲಸ ಮಾಡಲಿಕ್ಕೆ ಇದ್ದರು, 40-50 ಜನರು ಅಂತ ಹೇಳ್ತಿದ್ರು. ಆದರೂ ಮದುವೆ ಆದ ನಂತರ ಅವರು ಬೊಕ್ಕಪಟ್ಟಣ, ಅಲ್ಲಿ ನನ್ನ ಅಜ್ಜ ಅವರು ಒಳ್ಳೆ ವಿದ್ಯಾವಂತರು. ಆದರೆ ನನ್ನ ಅಜ್ಜ ಬೇಗ ತೀರಿ ಹೋದ ನಂತರ ಅವರಿಗೆ, ಅಂದರೆ ಅಜ್ಜಿ ಮನೆಗೆ, ಅಜ್ಜ ಅಜ್ಜಿ ಮನೆಗೆ ಹಿಂದೆ ಹೋಗ್ಬೋದಿತ್ತು, ಆದರೂ ಅವರು ಅಲ್ಲೇ ಉಳಿಬೇಕು, ಎಷ್ಟು ಕಷ್ಟ ಆದರೂ ಬಿಡಬಾರ್ದು, ಶ್ರಮಜೀವಿ, ಟ್ಯೂಷನ್ ಕೊಡ್ತಿದ್ರಂತೆ, ನಂಗೆ ಗೊತ್ತಿಲ್ಲ. ಆದರೆ ಬೇರೆ ಬೇರೆ ಜನರು ಅಲ್ಲಿ ಹೇಳ್ತಾರೆ, ಈಗ ಸಹ ಹೇಳ್ತಾರೆ, ಮ್ಯಾಥ್ಸಲ್ಲಿ ತುಂಬ ಹುಷಾರು ಅವರು. ಹಾಗೆಯೇ ಟ್ಯೂಷನ್ ಕೊಡ್ತಿದ್ರು, ದನ ಇತ್ತು, ದನ ಹಾಲು ಕರ ಇತ್ತು. ಸೊ ಏನಾದರೂ ಎಷ್ಟು ಕಷ್ಟ ಮಾಡಿದ್ರು ಬೇರೆಯವರಿಂದ ಹಣ ತೆಗೊಳ್ಳುವಂಥ, ಆದರೂ ಅವರು ಇದ್ದ ಹಣದಿಂದ ಬೇರೆಯವರಿಗೆ ಸಹ ಹೆಲ್ಪ್ ಮಾಡ್ತಿದ್ರು. ಮತ್ತು ನಾವು ಸಹ ರಜೆಯಲ್ಲಿರುವಾಗ ಅಲ್ಲಿ ಅಜ್ಜಿ ಮನೆಗೆ ಹೋಗ್ತಿದ್ದು ಅಲ್ಲಿ ಆಡಲಿಕ್ಕೆ ಎಲ್ಲ. ಆಗ ರಜೆ ಸಮಯದಲ್ಲಿ ಸಹ ನಮಗೆ ಅವರು ಗಣಿತ ಹೇಳಿಕೊಡ್ತಿದ್ರು. ನಮಗೆ ಕಾಪಿ ರೈಟಿಂಗ್, ನನ್ನ ಹ್ಯಾಂಡ್ ರೈಟಿಂಗ್ ಇಷ್ಟು ಒಳ್ಳೆಯದಾದರೆ ನನ್ನ ಅಜ್ಜಿದ ಅವರ ಟೂ ಲೈನಲ್ಲಿ ಕರೆಕ್ಟಾಗಿ ಆ ರನ್ನಿಂಗ್ ಲೆಟರ್ಸ್ ಎಲ್ಲ ಬರೆದು ಅವರು ಹೇಳಿ, ಕ್ಯಾಪಿಟಲ್ಸಲ್ಲಿ ಸಹ ರನ್ನಿಂಗಲ್ಲಿ ಬರೆಯೋದು ಅವರು ಕಲಿಸಿಕೊಟ್ಟಿದ್ದರು. ಪ್ಲಸ್ ಮ್ಯಾಥ್ಸ್ ಟೇಬಲ್ಸ್ ಇರಬೇಕಾದ್ರೆ, ಈವನ್ ಅವರ ಪ್ರೇಯರ್ಸ್ ಅದೆಲ್ಲ ಅವರು ಕಲಿಸಿಕೊಟ್ಟದ್ದು. ಮತ್ತು ಇನ್ನೊಂದು ಅಂದರೆ ಅವ್ರದ್ದು ಅಡುಗೆ, ಅವ್ರದ್ದೊಂದು ಚಾ ಇರಬೇಕಾದ್ರೆ, ಮತ್ತು ಅದು ಪಾಯಸ, ಮಣ್ಣಿ, ಪತ್ರಡೆ, ಪತ್ತೋಳಿ, ಬಿರಿಯಾನಿ, ಅದು ವರ್ಲ್ಡ್ ಕ್ಲಾಸ್ ಬಿರಿಯಾನಿ. ಸೊ ಅದು ಅವರ ನೇಬರ್ ಯಾರು ಮುಸ್ಲಿಂ ಅವರು ಹೇಳಿಕೊಡ್ತಿದ್ರಂತೆ. ಸೊ ಅದರ ಸ್ಪೆಷಲ್ ಟೆಕ್ನಿಕ್ ಉಂಟು ಅವ್ರದ್ದು. ಸೊ ದ್ಯಾಟ್ ಈಸ್ ವರ್ಲ್ಡ್ ಫೇಮಸ್ ಬಿರಿಯಾನಿ. ಅಂದರೆ ಈಗ ಅವ್ರ ನಾವು 7 ಕಸಿನ್ಸ್, ಅದರಲ್ಲಿ 2 ಹುಡುಗರು, ಅದರಲ್ಲಿ ನಾನು ಐ ಆಮ್ ದ 4th ಒನ್. ಸೊ ನೆಕ್ಸ್ಟ್ ಇಸ್ ದ ಯಂಗೆಸ್ಟ್ ಒನ್. ಸೊ ಐ ಹ್ಯಾವ್ ಡೆವಲಪ್ಡ್ ಅಟ್ ಅಟ್ಯಾಚ್ಮೆಂಟ್ ಟು ಮೈ ಗ್ರ್ಯಾಂಡ್ ಮದರ್. ಸೊ ಶೀ ಲೈಕ್ಸ್ ಅ ಲಾಟ್, ಸೊ ಐ ಗಿವ್ ಬ್ರಿಂಗ್ ಹರ್ ಸ್ವೀಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್. ಊಟ ಮಾಡುವಾಗ ಮಮ್ಮಿ ಹೇಳ್ತಾರೆ, ಫಸ್ಟ್ ಊಟ ಮಾಡಬೇಕು, ಮತ್ತೆ ಬೇಕಿದ್ದರೆ ಆ ಚಾಕ್ಲೇಟು, ಆ ಮಾವಿನಕಾಯಿ. ಆದರೆ ಮಮ್ಮಿ ಆಚೆ ಹೋಗಬೇಕಾದ್ರೆ ಫಸ್ಟ್ ಮಾವಿನಕಾಯಿ ತಿಂತಾರೆ, ಅನ್ನೋದು ಆಚೆ ಸೈಡ್ ದೂಡ್ತಾರೆ ಅವರು. ಇಲ್ಲ ಹಾಗೆ ಡರ್ಮಟಾಲಜಿಸ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಅವ್ರು ಹೇಳ್ತಿದ್ರು ಮೊದಲು ಅಂದರೆ ಬೇಗ ಎದ್ದು, ಅಂದರೆ ಅವರು ಯಾವುದಾದ್ರೂ ಟೈಮ್ ವೇಸ್ಟ್ ಮಾಡೋದಂತ ಅಲ್ಲ, ಫುಡ್ ವೈಸ್ ವೆರಿ ಹೆಲ್ದಿ ಅನ್ನ ಅವ್ರು ಹೇಳ್ತಿದ್ರು. ನಾವು ಬ್ರಿಟಿಷ್ ಕಾಲದ್ದು ಅನ್ನ ತಿಂದವರು ಅದಕ್ಕೆ ಗಟ್ಟಿದ್ದೇವೆ ಅಂತ ಹೇಳ್ತಿದ್ರು ಅವರು. ಅದು ಮೇ ಬಿ ದ್ಯಾಟ್ ಈಸ್ ದ ಸೀಕ್ರೆಟ್, ಐ ಡೋಂಟ್ ನೋ. ಬಟ್ ಶಿ ಆಲ್ವೇಸ್ ಸೇಸ್ ಈಟ್ ಲಿಮಿಟೆಡ್ ಆ್ಯಂಡ್ ವರ್ಕ್ ಅ ಲಾಟ್, ಶಿ ಡಸಂಟ್ ಈಟ್ ಎಕ್ಸೆಸ್. ದ್ಯಾಟ್ ಈಸ್ ವಾಟ್ ಐ ನೋ, ದಟ್ಸ್ ಮೇನ್ ಥಿಂಗ್. ಆ್ಯಂಡ್ ಶಿ ಡಸಂಟ್ ಈಟ್ ಎನಿ ಜಂಕ್ ಫುಡ್ಡು. ಈಗ ಈಗ ಉಂಟು ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ, ಅದು ಪರವಾಗಿಲ್ಲ, ಸೆಕೆಂಡ್ ಚೈಲ್ಡ್ಹುಡ್. ಆದರೆ ಅವರು ಈಗ ಯಾವಾಗಲೂ ಸ್ಮೈಲ್ ಮಾಡುವಂಥದ್ದು. ಮತ್ತು ಮೊದಲು ಐ ಮೀನ್ ಆ್ಯಸ್ ಗ್ರೋಯಿಂಗ್ ಅಪ್ ಶಿ ಆಲ್ವೇಸ್ ಗಿವ್ಸ್ ಕರೇಜ್, ಅಂದರೆ ಹರ್ ಎಕ್ಸಾಂಪಲ್ ಈಸ್ ಹರ್ ಓನ್ ಲೈಫ್. ಅಂದರೆ ಲೈಕ್ ನೆವರ್ ಗಿವ್ ಅಪ್, ಎಷ್ಟು ಕಷ್ಟ ಇದ್ದರೂ ನೆವರ್ ಗಿವ್ ಅಪ್. ಆ್ಯಂಡ್ ದೇವರ ಬಗ್ಗೆ ತುಂಬ ಅವರಿಗೆ ವಿಶ್ವಾಸ, ಏನಾದರೂ ದೇವರು ಬಿಡೋದಿಲ್ಲ. ಸೊ ಅವರ ಎಲ್ಲ ಪ್ರಾರ್ಥನೆ ಎಲ್ಲ ಅದೊಂದು ಧೈರ್ಯ. ಸೊ ನಾವು ಬೊಕ್ಕಪಟ್ಟಣ ಇರುವಾಗ ರಜೆ ಟೈಮಲ್ಲಿ ಎಲ್ಲ ಆಡಲಿಕ್ಕೆಲ್ಲ ಹೋಗ್ತಿದ್ರು. ಅಲ್ಲಿ ನಮ್ಮ ನೇಬರ್ಸ್ ಅಂದರೆ ಹಿಂದೂ ಮುಸ್ಲಿಂ ಹಾಗೆ ಎಲ್ಲ ಒಟ್ಟಿಗೆ ಇದ್ದದ್ದು. ಆಗೆಲ್ಲ ನಮಗೆ ಎಲ್ಲ ಒಂಥರ ಕಮ್ಯೂನಲ್ ಹಾರ್ಮೋನಿ ಥರ ಇತ್ತು. ಅಂದರೆ ಅವರು ಹಿಂದೂ ಮುಸ್ಲಿಮ್ ಅವ್ರ ಹತ್ರ ಆಡಬಾರ್ದು ಹಾಗಂತ ಎಲ್ಲ ಒಟ್ಟಿಗೆ ಎಲ್ಲ ಆಡ್ತಿದ್ರು. ಅಜ್ಜಿ ಕೂಡ ಅಂದರೆ ಆ ವ್ಯಾಲ್ಯೂಸ್ ನಮ್ಮ ಅಜ್ಜಿ ಹಾಗೆ ಹೇಳಿಕೊಟ್ಟದ್ದು ನಮ್ಗೆ. ಪದ್ಯ ಪ್ರಭಾವ Sold for a penny, all the school girls are so many. Grass is so green and the rose is so red. Remember me till I am dead, dead, dead. Christmas time, do le go bo. ತು ಎತ್ತು ಬರಲು ಇವಾಗ ಹೆಂಗ್ಲೂ ಗೊಬ್ಬಂದು ಪಾಪ ಮತ್ತೆ ವರ್ಷ ದೇವರ ನಿಂದಪ್ಪ ಈ ವರ್ಷ ಕೇನರಪ್ಪನ ಸಂಗತಿ ಇಲ್ಲ ಮಸ್ತುಂಡು ಅರ್ನ ಬಗೆಟ್ಟು ಅರ್ನ ಜೋಕುಲು ಅರ್ನ ಪುಲ್ಯಲು ಕೊಡಲಾತು ಮಾಹಿತಿ ಕೊರಲ್ಲ ರೀ ಈ ಪೊರ್ತು ನಮ್ಮ ಈತೆ ಪನೊಲಿ
ಸ್ವಂತ ಐನೇ ವರ್ಷಡು ಈತ ಪೊರ್ಲುಡು ಈತ ಗಟ್ಟಿ ಮುಟ್ಟುಡುಲೇರು ಕುಡಲಾತ ಕಾಲ ದೇವರಿಗೆ ಆರೋಗ್ಯ ವಾಯಿನ ಚಿತ್ರ ಬದುಕನ್ನು ಕೊರಡು ನೂದು ವರ್ಷ ಬಾರಿ ಪೊರ್ಣುಡು ಬದುಕಡು ಕುಡಲಾತ ಜನಕ್ಕೆ ಆದರ್ಶ ಅದು ಬದುಕಡು ಬಂದ ಬಂದು ನಮ್ಮಟ್ಟು ಇದು ಇಡೀ ಕೂಟದ ಬರೋದರಿಗೆ ಪ್ರಣಾಮ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.